ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಚಿಕನ್ ಕರಿ ಮಾಡುವ ಅಂತ, ಸಂಜೆ ರಾತ್ರಿ ಊಟಕ್ಕೆ ಚಿಕನ್ ಕರಿ ರೆಸಿಪಿ. ಸೊ ನೋಡುವ ಹೇಗೆ ಮಾಡೋದಂತ. ನಾಲ್ಕೈದು ಬೆಳ್ಳುಳ್ಳಿ, ಎರಡು ಸ್ಪೂನು ಎಣ್ಣೆ, ಎರಡು ಸ್ಪೂನು ಕೊತ್ತಂಬರಿ, ಅರ್ಧ ಸ್ಪೂನು ಜೀರಿಗೆ, ಕಾಲು ಟೀ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನು ಮೆಂತೆ, ಸ್ವಲ್ಪ ಅರಿಶಿನ ಪುಡಿ, ಐದಾರು ಒಣಮೆಣಸು, ಕಾಲು ಟೀ ಸ್ಪೂನ್ ಗಸಗಸೆ, ಕಾಲು ಟೀ ಸ್ಪೂನು ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸಿನ ಕಾಳು, ಅರ್ಧ ಕಪ್ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಟೊಮ್ಯಾಟೊ ಎರಡು, ಈರುಳ್ಳಿ ಎರಡು, ಆಲೂಗಡ್ಡೆ ಎರಡು, ಈ ರೀತಿ ಸ್ವಲ್ಪ ಆದರೂ ಫ್ರೈ ಮಾಡಿ ಇಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಈಗ ಹಾಕಿ, ಉಳಿದ ಸ್ವಲ್ಪ ಈರುಳ್ಳಿ ಮತ್ತೆ ಬೇಕಾಗ್ತದೆ. ಸ್ವಲ್ಪ ಎಣ್ಣೆ ಹಾಕಿ ಕೊತ್ತಂಬರಿ, ಜೀರಿಗೆ, ಮೆಂತ್ಯಕಾಳು, ಸಾಸಿವೆ ಇಷ್ಟನ್ನು ಫ್ರೈ ಮಾಡಿ ಗಸಗಸೆ ಮತ್ತು ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ, ಕರಿಮೆಣಸಿನ ಕಾಳು, ಸ್ವಲ್ಪ ಅರಿಶಿನ ಹಾಕಿ ಹುಳಿ ಹಾಕುವ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಜಾಸ್ತಿ ತೆಳು ಮಾಡಬೇಡಿ, ಇದು ದಪ್ಪನೇ ಇಡಿ. ಎಣ್ಣೆಯನ್ನು ಹಾಕುವ, ತುಪ್ಪ, ಕರಿಬೇವು, ಸಾಸಿವೆ, ಶುಂಠಿಯನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಲಿ, ಮುಚ್ಚಿ ಇಡುವ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನ್ ಅರ್ಧ ಬೆಂದ ನಂತರ ಆಲೂಗಡ್ಡೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸಾಕಾಗೋದಿಲ್ಲ ಆದರೆ
ನನ್ನ ಈ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗ್ತಾನಂತ. ತುಂಬ ಒಳ್ಳೆಯದಾಗಿದೆ, ಟೇಸ್ಟಿಯಾಗಿದೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾಳೆ ಸಿಗ್ತೇನೆ. ಬಾಯ್ ಬಾಯ್.